ನನಗೆ ಅಲ್ಲಿ ಸ್ವಲ್ಪ ಓಟ್ ಮತಗಳು ಬಂದು ಅಂತ ಹೇಳಿ ಇಡೀ ಯಾರ್ಯಾರು ನಮ್ಮ ಇದೆ ಅವ್ರದ್ದು ಎಲ್ಲದ ಫಾರೆಸ್ಟ್ ಸ್ಟ್ಯಾಂಡು ಸರ್ವೆ ಮಾಡಿಸಿ ಎಲ್ಲ ಫಾರೆಸ್ಟ್ ಕೊಯ್ಸ್ರಿ ಅಂತಕ್ಕಂಥದ್ದು ಇವತ್ತು ಸರ್ವೆ ನಡಿಬೇಕಾಗಿತ್ತು ನಾವೆಲ್ಲ ಪ್ರೆಸ್ ಮೀಟ್ಗೆ ಇದ್ದ ಗೊತ್ತಾಗಿ ಸ್ವಲ್ಪ ಇವತ್ತು ಸ್ಟಾಪ್ ಆಗಿರ್ಬೋದು ನನ್ನ ಎರಡು ಮೂಡಿಸಿ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಎಲ್ಲಿ ಮಾಡ್ತೀರಿ ಎಷ್ಟು ದಿವಸ ಮಾಡ್ತೀರಿ ನಾವು ಬಿಟ್ಬಿಡೋಣ ಒಂದು ಆರು ತಿಂಗಳು ಒಂದು ವರ್ಷ ಅಂತ ನಾವೆಲ್ಲ ಮಾತಾಡೋಣ ಏನೋ ಗೆದ್ದವರಪ್ಪ ಅವ್ರು ಏನೋ ನಡ್ಕೊಳ್ಳಿ ಈ ದುರ್ವರ್ತನೆಗಳನ್ನ ನಾವು ಹೆಂಗೆ ತಡ್ಕೊಳ್ಳೋದು ನಾಗಮಂಗಲ ತಾಲೂಕಿನಲ್ಲಿ ನೀವು ಬಂದು ನೋಡಿ ಕೇಳ್ದ ಇಲ್ಲಿವರೆಗೆ ನಮ್ಮ ಕಾಲದ್ದು ತಗ್ಸಿ ಈ ಕಾಲದ ತಗ್ಸಿ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ ಎಷ್ಟು ಅಟ್ರಾಸಿಟಿ ಕೇಸ್ಗಳು ಯಾಕೆ ಇಷ್ಟೊಂದು ದ್ವೇಷ ಏನಾಗ್ತದೆ ನೀವು ಮಾಡಿ ಅಭಿವೃದ್ಧಿ ಮಾಡಿ ಕೆಲಸ ತಂದು ಮಾಡಿ ನಾವು ತಂದಿದ್ದ ಕೆಲಸ ಯಾಕೆ ಸ್ವಾಮಿ ನಿಲ್ಲಿಸ್ತೀರಿ ನೀವು ತನ್ನಿ ಹೊಸ್ತಾಗಿ ಕೆಲಸ ಮಾಡಿ ಅದು ನೀವೇನಾದರೂ ಮಾಡ್ಕೊಳ್ಳಿ ಏನು ಇಸ್ಕೋತರೆ ಇಸ್ಕೊಳ್ಳಿ ಏನಾದರೂ ಮಾಡಿ ನಾವು ಕೇಳಕ್ಕೆ ಬರದ ಅದು ನಾವು ತೊಂದರೆ ಕೆಲಸಗಳು ಯಾಕೆ ನಿಲ್ಸಿದ್ದೀರಿ ಇವತ್ತು ಹೌಸಿಂಗ್ ಬೋರ್ಡ್ನಲ್ಲಿ ಸುಮಾರು ಹದಿನೈದು ವರ್ಷದಿಂದ ಜನ ಕಾಯ್ತಾ ಇದ್ದಾರೆ ಸೈಟ್ಗಳಿಗೋಸ್ಕರ ಅಲ್ಲಿ ಕೆಲಸ ನಡೀತಾ ಇದೆ ಅದನ್ನು ನಿಲ್ಲಿಸಿದಿರಿ ಇದು ಇದರ ಉದ್ದೇಶ ಏನು ಹೇಳ್ಬೇಕಲ್ವಾ ಇವತ್ತು ನಿನ್ನೆ ಪ್ರೆಸ್ ಮೀಟಲ್ಲಿ ನೋಡಿದೆ ದೇವೇಗೌಡ್ರು ಎಷ್ಟು ಹೇಳಿದೆ ನಾವು ಇನ್ನಾರಸು ಹೇಳೋಣ ಸ್ವಾಮಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ನಾಯಕರು ಅವ್ರ ಹೆಸ್ರು ಹೇಳಿ ಹೇಳ್ತೀವಿ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅವ್ರ ಹೆಸ್ರು ಹೇಳಲ್ವಾ ರಾಹುಲ್ ಗಾಂಧಿಯವರ ಹೆಸರು ರಾಜೀವ್ ಗಾಂಧಿ ಹೆಸರು ಹೇಳಲ್ವಾ ನೆಹರೂ ಅವ್ರು ಹೆಸರು ಹೇಳಲ್ವಾ ಬಿ ಜೆ ಪಿಯವ್ರು ವಾಜಪೇಯಿ ಹೆಸರು ಹೇಳಲ್ವಾ ಮೋದಿಯವರು ಹೆಸರು ಹೇಳಲ್ವಾ ಹಂಗೆ ನಮ್ಮ ಪಕ್ಷ ನಮ್ಮ ನಮ್ಮ ನಾಯಕರ ಹೆಸರು ಹೇಳ್ತೀವಿ ಅದರಲ್ಲಿ ಯಕಶ್ಚಿತ್ತು ಒಬ್ಬ ಐದು ಸಾವಿರ ಪೀಸ್ ವರ್ಕ್ ಮಾಡ್ತಾ ಇದ್ದಂತನ್ನ ಪುಟ್ಟೇಗೌಡ್ರ ಮನೆ ಅಡುಗೆ ಮಾಡ್ಕೊಂಡಿದ್ದಂಥವನ್ನ ಕರ್ಕಂಬಂದು ಜಿಲ್ಲಾ ಪಂಚಾಯತಿ ಮಾಡಿ ಮಂತ್ರಿ ಮಾಡಿ ಎಂ ಮಾಡಿ ಎಮ್ ಎಲ್ ಎ ಮಾಡಿ ಏನು ಮಾಡಿದ್ದೀರಿ ನನಗೆ ಅಂತ ಕೇಳ್ತಾರಲ್ಲ ಇದನ್ನು ಜನ ಮುಂದೆ ಮುಂದಿನ ದಿನಗಳ ತೀರ್ಮಾನ ತೆಗೆದುಕೊಳ್ತಾರೆ ಅವ್ರಿಗೆ ಯಾವ ರೀತಿ ನ್ಯಾಯವನ್ನು ಹೇಳಬೇಕು ಯಾವ ರೀತಿ ತೀರ್ಪುನ ಕೊಡಬೇಕು ಅಂತಕ್ಕಂಥದ್ದು ಜನಗಳಲ್ಲಿ ಇದೆ ಏನೋ ದುರದೃಷ್ಟ ನನ್ನ ವಸಾತ್ ಅಷ್ಟೇ ಹಲವಾರು ಏನೇನಾಯ್ತೋ ಗೊತ್ತಿಲ್ಲ ನಾವು ಸೋತಿರ್ಬೋದು ನಾವೇನೋ ಬ ಟೇ ಅಡುಗೆ ಕೆಲಸ ಇವ್ರ ಅಣ್ಣ ಅಡುಗೆ ಮಾಡ್ತಿದ್ರು ಇವರು ಆ ತಂದು ಕೊಡ್ತಿದ್ರು ನಮ್ಮ ಪುಟ್ಟೇಗೌಡರು ಸಿ ಎಸ್ ಪುಟ್ಟೇಗೌಡರು ಇದ್ರ ಚಂದ್ರಪಟ್ನದ ಚಾಮನಹಳ್ಳಿ ಪುಟ್ಟೇಗೌಡರು ಎಕ್ಸ್ ಎಮ್ ಎಲ್ ಎ ಅವ್ರ ಹತ್ರ ಇದ್ದವರು ಇವರೆಲ್ಲ ಏನು ಇವ್ರೇನು ಮೈಸೂರು ಮಹಾರಾಜರ ಮೊಮ್ಮಕ್ಕಳ ಇಲ್ಲ ಮಹಾತ್ಮ ಗಾಂಧೀಜಿ ಮೊಮ್ಮಕ್ಕಳ ಇಲ್ಲ ಯಾರ ಪ್ರಧಾನಿ ಮಗನ ಏನಿತ್ತಾ ನೋಡ್ದು ನಾವು ಅಸೆಂಬ್ಲಿ ಒಳಗಡೆ ಮಾತಾಡಬೇಕಾದ್ರೆ ನಾವು ಮಾತಾಡಿದ್ದೀವಿ ಒಂದು ಸರಿ ಮಾಧುಸ್ವಾಮಿಯವರು ಒಂದು ವರ್ಡ್ನ ಮಾತಾಡಿದ ತಕ್ಷಣ ನಾವು ಯಾವ ರೀತಿ ಪ್ರೊಟೆಸ್ಟ್ ಮಾಡೋದು ನೀವು ನೋಡಿದ್ದೀರಿ ಆದರೆ ಒಬ್ಬರು ಮಾಜಿ ಮತ್ತು ನೀವು ಮಂತ್ರಿ ಆಗಬೇಕಾದ್ರೆ ಕುಮಾರಣ್ಣ ಕಾಲನ್ನ ಎಷ್ಟು ಸರಿ ಎಷ್ಟು ತಿಂಗ್ಳು ಇಟ್ಕೊಂಡು ಕೂತಿದ್ರಿ ಧರ್ಮಸಿಂಗ್ ಅವ್ರ ಪಿರೇಡ್ನಲ್ಲಿ ಮಂತ್ರಿ ಆಗಲೇಬೇಕು ಅಂತೇಳಿ ಎಷ್ಟು ಸರಿ ಹಿಡ್ಕೊಂಡು ಯಾ ಕುಮಾರಸ್ವಾಮಿ ಇಲ್ಲದೆ ನಿಮಗೆಲ್ಲಿ ಮಂತ್ರಿ ಕೊಡ್ತಾಯಿದ್ರು ಅವತ್ತು ಕೊಡ್ತಾ ಇದ್ದು ವಿಜಯಲಕ್ಷ್ಮೀ ಅಲ್ಲ ಇವ್ರಿಗಲ್ಲ ಅವ್ರು ಮಾಡಿಸಿದ್ದು ಕುಮಾರಸ್ವಾಮಿ ಅವ್ರ ಋಣ ಇವ್ರ ಮೇಲಿದೆ ಅದನ್ನು ಬಿಟ್ಟು ಒಬ್ಬ ಏಕಾಂಗಿ ಇದ್ದಾರೆ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಸದನದಲ್ಲಿ ಹೆಚ್ಚಿಗೆ ಇದ್ದೀವಿ ಅಂತ ಏಕವಚನದಲ್ಲಿ ಬಾಯಿ ಬಂದ ಮಾತಾಡ್ತಾ ಇದ್ದೀರಲ್ಲ ಜನ ಮರುಗ್ತಾ ಇದ್ದಾರೆ ಇವತ್ತು ನಿಮ್ಮ ದುರಂಕಾರಗಳಿಗೆ ಜನ ಇದ್ದಾರೆ ನೆನ್ನೆ ನಾನು ನೋಡ್ತಾ ಇದ್ದೆ ನೆನ್ನೆ ಬೆಳಿಗ್ಗೆ ಹೈವೇ ಬೆಂಗಳೂರು ಮೈಸೂರು ಹೈವೇ ಇವರು ಬಂದವ್ರೆ ಅಂತ ಇಡೀ ಒಂದ್ವೇ ಕ್ಲೋಸ್ ಮಾಡಿ ಇನ್ನೊಂದು ಹೇಳಿ ಬಿಡ್ತಾ ಇದ್ದಾರೆ ಜನವೇ ಇಲ್ಲ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ಗಾಡಿ ಇದಾವೆ ಅಷ್ಟೇ ಈ ರೀತಿಯ ದೌರ್ಜನ್ಯಗಳು ಈ ರೀತಿಯ ನೋಡ್ತಕ್ಕಂಥದ್ದನ್ನು ಬಹಳ ದಿವಸ ಸಲ್ಸೋದೇ ನಾವಂತೂ ನಾವು ನಾವಿದ್ದೋ ಒಂದು ಆರು ತಿಂಗಳು ಒಂದು ವರ್ಷ ಏನೂ ಮಾತಾಡೋದು ಬೇಡ ನಾವು ಪಾಡ ನಾವು ಸುಮ್ಕಿರಣ ಅಂತಕ್ಕಂಥ ಮಾತಾದರೆ ಇವರು ನಮ್ಮ ಕಾರ್ಯಕರ್ತರಿಗೆ ಇರ್ತಕ್ಕಂಥ ನೋವು ಕಷ್ಟಗಳನ್ನ ನಾವು ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಆಗಲಿ ನಾವು ಎಲ್ಲರೂ ಸಹ ಸೋತಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಹೋಗಿ ನಿಂತ್ಕೊಳ್ತೀವಿ ನಮ್ಮ ಕ ನಮ್ಮ ಕಾರ್ಯಕರ್ತರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನು ಒದಗಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ